ಕನ್ನಡದ ಕಿರುತೆರೆಯಲ್ಲಿ ಸೀರಿಯಲ್ಗಳ ಹೊರತಾಗಿ ಜನಪ್ರಿಯ ಶೋಗಳ ವಿಚಾರ ಬಂದಾಗ ಅಲ್ಲಿ ಒಂದಷ್ಟು ಡ್ಯಾನ್ಸ್ ರಿಯಾಲಿಟಿ ಶೋಗಳು ಬಿಗ್ ಬಾಸ್ ಸೆಲೆಬ್ರಿಟಿ ಜೋಡಿಗಳ ಶೋ ಚಾಟ್ ಶೋ ಈ ತರ ಹೆಸರುಗಳ ನಡುವೆ ಕೆಲವೊಂದು ಜನರ ಮನಸ್ಸಿನ ಮೇಲೆ ಅಪಾರವಾದ ಪರಿಣಾಮ ಪ್ರಭಾವ ಬೀರಿದಂತಹ ವೀಕೆಂಡ್ ವಿತ್ ರಮೇಶ್ ಮತ್ತು ಪವರ್ ಸ್ಟಾರ್ ಅವರ ನಿರೂಪಣೆಯಲ್ಲಿ ಮೂಡಿಬಂದಂತಹ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮಗಳ ಹೆಸರು ಕೂಡ ಮುನ್ನೆಲೆಯಲ್ಲಿ ಹರಿದಾಡುತ್ತೆ ಎಲ್ಲ ಕಾರ್ಯಕ್ರಮಗಳು ಒಂದೆಡೆ ಆದ್ರೆ ಅಪ್ಪು ಅವರ ನಿರೂಪಣೆಯಲ್ಲಿ ಮೂಡಿಬಂದಂತಹ ಜ್ಞಾನಾಧಾರಿತ ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿ ಅಸಂಖ್ಯಾತ ಪ್ರೇಕ್ಷಕರ ಮನಸ್ಸನ್ನ ಗೆದ್ದ ಕಾರ್ಯಕ್ರಮ ಅನ್ನೋದ್ರಲ್ಲಿ ಎಲ್ಲಷ್ಟು ಡೌಟೇ ಇಲ್ಲ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡುತ್ತಿದ್ದ ರೀತಿ ಜನರಿಗೆ ವಿಶೇಷವಾಗಿ ಇಷ್ಟ ಆಗ್ತಿತ್ತು ಒಂದು ಸೀಸನ್ನಲ್ಲಿ ನಟ ರಮೇಶ್ ಅರವಿಂದ್ ಅವರು ನಿರೂಪಣೆ ಮಾಡಿದ್ರು ಅನಂತರ ಮತ್ತೆ ಪುನೀತ್ ರಾಜ್ಕುಮಾರ್ ಅವರೇ ಈ ಶೋಗೆ ರೀ ಎಂಟ್ರಿ ನೀಡಿದ್ರು ಹೀಗೆ ಬೆಳ್ಳಿ ತೆರೆಯಲ್ಲಿ ಮಾತ್ರವೇ ಅಲ್ಲದೆ ಕಿರುತೆರೆಯಲ್ಲಿ ಸಹ ತನ್ನ ಮೋಡಿಯನ್ನ ಮಾಡಿದ್ದವರು ಅಪ್ಪು ಅವರು ಆದ್ರೆ ಈಗ ಅನೇಕರ ಮುಂದೆ ಇರುವ ಪ್ರಶ್ನೆ ಒಂದೇ ಕನ್ನಡದ ಕೋಟ್ಯಾಧಿಪತಿ ಹೊಸ ಸೀಸನ್ ಏನಾದ್ರೂ ಬಂದ್ರೆ ಅದನ್ನ ನಿರೂಪಣೆ ಮಾಡುವವರು ಯಾರು ಅನ್ನೋದು ಒಂದು ವೇಳೆ ಕನ್ನಡದ ಕೋಟ್ಯಾಧಿಪತಿ ಮರಳಿ ಬಂದರೆ ಅದರ ನಿರೂಪಣೆ ಯಾರು ಮಾಡಬಹುದು ಈಗಾಗಲೇ ಕಿರುತೆರೆಯಲ್ಲಿ ಬಿಗ್ ಬಾಸ್ ನಿರೂಪಣೆ ಮಾಡಿ ಜನಪ್ರಿಯತೆ ಪಡೆದಿರುವ ನಟ ಕಿಚ್ಚ ಸುದೀಪ್ ಅವರು ಇದ್ದಾರೆ ಇತ್ತೀಚೆಗಷ್ಟೇ ಕಿರುತೆರೆಯ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋಗೆ ತೀರ್ಪುಗಾರರಾಗಿ ಆಗಮಿಸಿರುವ ಶಿವರಾಜ್ ಕುಮಾರ್ ಅವರು ಸಹ ಒಂದು ಆಯ್ಕೆ ಆಗಬಹುದು ಅಂತ ನಾವು ಹೇಳಬಹುದು ಅಲ್ಲದೆ ರಮೇಶ್ ಅರವಿಂದ್ ಅವರು ಸಹ ಕಿರುತೆರೆಯಲ್ಲಿ ಈಗಾಗಲೇ ತಮ್ಮ ಛಾಪನ್ನ ಮೂಡಿಸಿರುವ ನಟ ಆಗಿದ್ದು ಇನ್ನು ಅವರಿಗೆ ಈಗಾಗಲೇ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮದ ಒಂದು ಸೀಸನ್ ನಿರೂಪಣೆ ಮಾಡಿರುವ ಅನುಭವ ಸಹ ಇದೆ ಇದಲ್ಲದೆ ಹಿರಿಯ ನಟರು ಸಹ ಇದ್ದಾರೆ ಆದ್ರೆ ಜನರ ಮನಸ್ಸನ್ನ ಗೆಲ್ಲಲು ಯಾರು ಬರಬಹುದು ಯಾರು ಈ ಜನಪ್ರಿಯ ಶೋಗೆ ನಿರೂಪಣೆ ಮಾಡಬಹುದು ಅಂತ ನಾವು ಊಹೆಯನ್ನಷ್ಟೇ ಮಾಡಬಹುದು ಏನೇ ಆದರೂ ಸಹ ಅಪ್ಪು ಅವರಿಲ್ಲದ ಕನ್ನಡದ ಕೋಟ್ಯಾಧಿಪತಿ ಕಾರ್ಯಕ್ರಮವನ್ನ ಊಹಿಸಿಕೊಳ್ಳುವುದು ಕಷ್ಟವೇ ಅಂತಾನೆ ಹೇಳ್ಬೇಕು ನಿಮ್ಮ ಪ್ರಕಾರ ಈ ಒಂದು ಶೋವನ್ನ ನಡೆಸಿಕೊಡುವ ಅಪ್ಪಟ ಕನ್ನಡದ ಸ್ಟಾರ್ ನಟ ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ